ಮಂಗಳೂರು ಸೌತೆಕಾಯಿಯನ್ನು ಬಳಸಿಕೊಂಡು ರುಚಿಕರವಾದ ಸಾಂಬಾರೊಂದನ್ನು ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರ್ ಸೌತೆಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಮೊದಲಿಗೆ ಕತ್ತರಿಸ್ಕೊಳ್ಬೇಕು. ನೋಡಿ, ಈ ರೀತಿ ತಿರುಳಿನ ಭಾಗವನ್ನು ತೆಗೆದು ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು. ಈ ಸೌತೆಕಾಯಿಯಲ್ಲಿ ಹೆಚ್ಚಾಗಿ ಒಳಗಿನ ಈ ತಿರುಳಿನ ಭಾಗ ಇದೆಯಲ್ಲ, ಅದು ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಕತ್ತರಿಸಿರೋ ಹೋಳನ್ನು ನೀರು ಹಾಕಿ ಒಂದ್ಸಲ ತೊಳ್ಕೊಂಡ್ರೆ ಒಳ್ಳೆಯದು. ಆವಾಗ ತಿರುಳು ತೆಗೆದು ತೊಳೆದ್ರೆ ಕಹಿ ಅಂಶ ಏನಾದ್ರು ಇದ್ದರೆ ಹೊರಟೋಗ್ಬಿಡುತ್ತೆ. ಆಮೇಲೆ ಮೊದಲಿಗೆ ನಾವು ಬೇಳೆ ಬೇಯಿಸ್ಕೊಳ್ಬೇಕು. ಒಂದು ಕುಕ್ಕರಲ್ಲಿ 1/4 ಕಪ್ಪಷ್ಟು ತೊಗರಿ ಬೇಳೆನ ತಗೊಂಡು ಚೆನ್ನಾಗಿ ತೊಳೆದು ಅಗತ್ಯ ಇರೋಷ್ಟು ನೀರು, ಒಂದು ದೊಡ್ಡ ಚಿಟಿಕೆ ಅರಿಶಿನ ಹಾಗೂ 1/4 ಚಮಚದಷ್ಟು ಎಣ್ಣೆನ ಹಾಕಿ ಬೇಳೆನ ಬೇಯಿಸ್ಕೊಳ್ಬೇಕು. ಒಂದು 2 ವಿಸಲ್ ಮಾಡಿ ಅರ್ಧದಷ್ಟು ಬೇಯೋ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬೆಂದಿದ ಮೇಲೆ ಕತ್ತರಿಸಿ ತೊಳೆದಿರುವಂತಹ ಸೌತೆಕಾಯಿ 1 ಚಮಚದಷ್ಟು ಉಪ್ಪು ಹಾಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಪುನಃ 1-2 ವಿಸಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಾವು ಈ ರೀತಿ 2ನೇ ಸೌತೆಕಾಯಿಯನ್ನು ಸೇರಿಸಿ ಬೇಯಿಸೋಷ್ಟೊತ್ತಿಗೆ ಬೇಳೆನೂ ಮೆತ್ತಗೆ ಬೆಂದುಬಿಡುತ್ತೆ. ಆಮೇಲೆ ನೋಡಿ, ಇದಕ್ಕೆ ಮಸಾಲೆ ಹುರ್ಕೊಳ್ಬೇಕು. ಅದಕ್ಕೆ 1 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 2-3 ಒಣಮೆಣಸಿನಕಾಯಿ, 1 ಚಮಚ ಉದ್ದಿನಬೇಳೆ, 7-8 ಕಾಳಷ್ಟು ಮೆಂತ್ಯ, 1/2 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕಿ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬೇಳೆಯೆಲ್ಲ ಕಂದು ಬಣ್ಣ ಬರಬೇಕು, ಜೀರಿಗೆ ಸಿಡಿಯೋದಕ್ಕೆ ಶುರುವಾಗಬೇಕು. ಒಳ್ಳೆ ಘಮನೂ ಬರುತ್ತೆ ನಿಮಗೆ. ಇದಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಗೂ ಹುರಿದಿರೋ ಪದಾರ್ಥಗಳನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ಈ ರೀತಿ ಅವಾಗವಾಗಲಿಗೆ ಆಗೋ ಥರ ಮಸಾಲೆನ ಹುರಿದು ನೀವು ಈ ರೀತಿ ಮಸಾಲೆ ತಯಾರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಘಮಘಮವಾಗಿ ಬರುತ್ತೆ ಸಾಂಬಾರು. ಇಲ್ಲಿ ಸೌತೆಕಾಯಿ ಮತ್ತು ಬೇಳೆ ಬೆಂದಿದೆ ನೋಡಿ, ಒಂಚೂರು ಬೆಲ್ಲ ಹಾಕಿ ಅರ್ದಿರುವಂತಹ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಕುದಿಸ್ಬೇಕು. ಈ ಸೌತೆಕಾಯಿಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಹಾಗಾಗಿ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಬರೀ ಚೂರು ಬೆಲ್ಲ ಹಾಕಿದ್ರೆ ಸಾಕು. ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ ಒಂದ್ಸಲ ಮಗ್ಚಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ 1 ಒಗ್ಗರಣೆ ಹಾಕಿದ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲೂ ಹಾಕಲೇಬೇಕು ಅಂತೇನಿಲ್ಲ, ಒಗ್ಗರಣೆ ಮಾಮೂಲಿ. ಇದನ್ನು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಬಡಿಸ್ತಾ ಇದ್ರೆ, ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.